ಮೈಸೂರು ಜಿಲ್ಲೆಯ ಕಾಲಿಸಿದ್ದನಹುಂಡಿ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಸಮಾಜ ಸೇವೆ ಸಂಘದ ವತಿಯಿಂದ ಕಾಲಿಸಿದ್ದನಹುಂಡಿ ಸರ್ಕಾರಿ ಶಾಲಾ ಆವರಣದಲ್ಲಿ ಅಂತರ ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ವಿವಿಧ ಜಿಲ್ಲೆಗಳಲ್ಲಿ ಸುಮಾರು ಅರವತ್ತು ಜನ ಸ್ಪರ್ಧಿಗಳು ಭಾಗವಹಿಸಿದ್ದು ಸ್ಪರ್ಧೆಯನ್ನ ಜ್ಯೋತಿ ಬೆಳಗುವ ಮೂಲಕ ರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಉದ್ಘಾಟಿಸಿದರು ಮೈಸೂರಿನ ನವೀನ್ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಮಿಸ್ಟರ್ ಜೈ ಬಜರಂಗಿ ಪ್ರಶಸ್ತಿಯನ್ನ ಪಡೆದುಕೊಂಡರು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಎಸ್ಆರ್ ಮೀಡಿಯಾ ಮುಖ್ಯಸ್ಥರಾದ ರಾಜು ಡಾಕ್ಟರ್ ಪುಟ್ಟುಬುದ್ದಿ ಡಾಕ್ಟರ್ ಲಕ್ಷ್ಮೀಕಾಂತ್ ಡಾಕ್ಟರ್ ನವೀನ್ ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಚ್ಡಿ ಮಂಜುನಾಥ್ ರಾಮದಾಸ್ ಯುವ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಸಂತೋಷ್ ಕುಮಾರ್ ಇವರ ನೇತೃತ್ವದಲ್ಲಿ ಜಮೀರ್ ಅಹಮದ್ ಅವರ ವರ್ತನೆಯನ್ನ ಖಂಡಿಸಿ ಕೂಡಲೇ ಬಹಿರಂಗ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದರು ಕೇವಲ ಪ್ರಚಾರಕ್ಕಾಗಿ ಜೆಡಿಎಸ್ ಪಕ್ಷದ ಉಪಕಾರವನ್ನ ಮರೆತು ಜೆಡಿಎಸ್ ಪಕ್ಷದ ನಾಯಕರನ್ನ ಟೀಕಿಸುವ ಮೂಲಕ ದೊಡ್ಡ ಮುಸ್ಲಿಂ ನಾಯಕ ಎಂದು ಬಿಂಬಿಸಿಕೊಳ್ಳಲು ಯತ್ನಿಸಿದ್ದಾರೆ ಜಮೀರ್ ಅಹಮದ್ ಅವರು ರಾಜ್ಯದ ಜನತೆಯಲ್ಲಿ ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಜೆಡಿಎಸ್ ಕಾರ್ಯಕರ್ತರು ಜಮೀರ್ ಅಹಮದ್ ಅವರಿಗೆ ಮಸಿ ಬಳಸುವ ಹೋರಾಟವನ್ನ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು ಜಮೀರ್ ಅಹಮದ್ ಅವರು ಒಂದೇ ನಂಬರ್ನ ಹತ್ತಾರು ಬಸ್ ಗಳನ್ನ ರಾಜ್ಯದ ವಿವಿಧ ಕಡೆ ಓಡಿಸುವ ಮೂಲಕ ಆರ್ಟಿಒ ಇಲಾಖೆಗೆ ನಷ್ಟ ಉಂಟು ಮಾಡುತ್ತಿದ್ದಾರೆ ಇಂತಹ ಭ್ರಷ್ಟ ವ್ಯಕ್ತಿಗೆ ಜೆಡಿಎಸ್ ಕಾರ್ಯಕರ್ತರು ತಕ್ಕ ಪಾಠ ಕಲಿಸಲು ಸಿದ್ಧರಿದ್ದಾರೆ ಜಮೀರ್ ಅವರಿಗೆ ತಾಕತ್ತಿದ್ದರೆ ಮಂಡ್ಯಕ್ಕೆ ಬರಲಿ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್ ಕೆ ಅಶೋಕ್ ತಾಲೂಕು ಪಂಚಾಯಿತಿ ಸದಸ್ಯರಾದ ರಾಜು ಮೋಹನ್ ಜೆಡಿಎಸ್ ಮುಖಂಡರಾದ ಬೋಳಮಾರನಹಳ್ಳಿ ಮಂಜುನಾಥ್ ಬಿವಿ ನಾಗೇಶ್ ಕುರುಬಹಳ್ಳಿ ಕೆಬಿ ನಾಗೇಶ್ ಪೂವನಹಳ್ಳಿ ರೇವಣ್ಣ ಎಪಿಎಂಸಿ ಅಧ್ಯಕ್ಷ ಚಂದ್ರಹಾಸ್ ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಇಡೀ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕನ ಸನ್ಮಾನ್ಯ ನಮ್ಮ ಕುಮಾರಸ್ವಾಮಿ ಅವರ ಬಗ್ಗೆ ಅಗೂರವಾಗಿ ಮಾತನಾಡಿನ ನಿಲ್ಲಿಸಬೇಕು ಇದೇ ರೀತಿ ಅವರು ಮಾತನಾಡ್ತಾ ಇದ್ರೆ ಇನ್ನೊಂದೇ ರೀತಿಯಾದ್ರೆ ನಾವು ಇವತ್ತು ನಮ್ಮ ಪಕ್ಷದ ವತಿಯಿಂದ ಗುರುತ್ವಕಾರವಾಗಿ ಅವರಿಗೆ ನಾವು ಪ್ರತಿಭಟಿಸಬೇಕಾಗತ್ತೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಸುಕ್ಷೇತ್ರ ಗೌರವಾಗುಂಡಿಗೆ ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ ಟೆನ್ನಿಸ್ ಬಾಲ್ ಗ್ರಾಮೀಣ ಮಠದ ಕ್ರಿಕೆಟ್ ಟೂರ್ನಮೆಂಟ್ನ ಬ್ಯಾಟ್ ಬೀಸುವ ಮೂಲಕ ಸಮಾಜ ಸೇವಕರಾದ ಮಹಿಬೂಬಾ ತಾಂಬೂಲಿ ಅವರು ಚಾಲನೆ ನೀಡಿ ಮಾತನಾಡಿ ಯುವಕರಿಗೆ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಇತರ ಆಟಗಳು ಭಾಗವಹಿಸಿ ಸದೃಢ ಬೆಳೆಯಬೇಕು ಜೊತೆಗೆ ಉತ್ತಮ ಪ್ರತಿಭೆಗಳಾಗಿ ಹೊರಹೊಮ್ಮಬೇಕು ಅದಕ್ಕೆ ನನ್ನ ಸಹಾಯ ಸಹಕಾರ ಸದಾ ಇರುತ್ತದೆ ಎಂದು ತಿಳಿಸಿದರು ವಿಜಯಪುರ ಜಿಲ್ಲೆಯ ದೇವರಾಯಪರ್ಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಜಿಲ್ಲಾ ಪಂಚಾಯಿತಿ ವಿಜಯಪುರ ಕೃಷಿ ಇವರ ಅನುದಾನದಲ್ಲಿ ಇಂದು ರೈತರಿಗೆ ಸ್ಪ್ರಿಂಕ್ಲರ್ ಸೆಟ್ ಗಳನ್ನ ವಿತರಣೆ ಮಾಡಲಾಯಿತು ರೈತರಿಗೆ ಸ್ಪ್ರಿಂಕ್ಲರ್ ಕೊಡುವುದರ ಮೂಲಕ ದೇವರ ಹೆಪ್ಪರ್ಗಿ ಶಾಸಕ ಸೋಮನಗೌಡ ಪಾಟೀಲ್ ರವರು ವಿತರಣಾ ಕಾರ್ಯಕ್ರಮವನ್ನ ನೆರವೇರಿಸಿ ಮಾತನಾಡಿದ ಶಾಸಕರು ಪ್ರತಿ ವರ್ಷ ಮುನ್ನೂರ ಐವತ್ತರಿಂದ ನಾನೂರು ಸೆಟ್ಗಳು ಬರುತ್ತಿದ್ದು ಈ ವರ್ಷ ಸಾವಿರದ ಮುನ್ನೂರ ಇಪ್ಪತ್ತೈದು ಸೆಟ್ಗಳು ಬಂದಿವೆ ಇದು ಹೆಮ್ಮೆಯ ವಿಷಯ ಮುಂಬರುವ ಬೇಸಿಗೆ ದಿನಗಳಲ್ಲಿ ಕಾಲುವೆಗಳಿಗೆ ನೀರು ಹರಿದು ಬರುತ್ತದೆ ಅದಕ್ಕಾಗಿ ರೈತರು ಸ್ಪ್ರಿಂಕ್ಲರ್ ಸೆಟ್ ಗಳನ್ನ ತೆಗೆದುಕೊಂಡು ರೈತರು ತಮ್ಮ ತಮ್ಮ ಜಮೀನುಗಳಲ್ಲಿ ಫಲವತ್ತಾದ ಬೆಳೆಗಳನ್ನ ಬೆಳೆದುಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಪಾವಗಡ ಕೋವಿಡ್ನಿಂದ ಮೃತಪಟ್ಟ ಪೋಷಕನ ಮಗನಿಗೆ ಟ್ಯೂಷನ್ ಫೀಸ್ ಐದು ಸಾವಿರ ಕಟ್ಟಿಲ್ಲ ಎಂದು ವಿಎಸ್ ಕಾನ್ವೆಂಟ್ ಶಾಲೆಯ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ ಹಾಗೂ ಹಿಂದಿ ಶಿಕ್ಷಕ ರಾಮಕೃಷ್ಣ ನಾಯಕ್ ಎಂಬುವರು ವಿದ್ಯಾರ್ಥಿಗೆ ಮೈ ಮೇಲೆ ಬರೆ ಬರುವ ಹಾಗೆ ಒಡೆದ ಪ್ರಕರಣ ಮಂಗಳವಾರದಂತೂ ನಡೆದಿದೆ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆಯಲ್ಲಿರುವ ವಿಎಸ್ ಸಂಸ್ಥೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಹಮ್ಮದ್ ತಲಾ ಎಂಬುವ ವಿದ್ಯಾರ್ಥಿ ತಂದೆ ಆಕಸ್ಮಿಕವಾಗಿ ಕೋವಿಡ್ ನೈನ್ಟೀನ್ ರೋಗಕ್ಕೆ ತಂದೆ ಮೃತಪಟ್ಟಿದ್ದಾರೆ ಇದರಿಂದ ಕುಟುಂಬದ ನಿರ್ವಹಣೆ ಕಷ್ಟಕರವಾಗಿದೆ ಇದರ ಪರಿಸ್ಥಿತಿಯಲ್ಲಿ ಜೀವನ ಸಾಗಿ ಕಾರಣದಿಂದ ಶಾಲೆಯ ಫೀಸ್ ಕಟ್ಟಲು ಹಣವಿಲ್ಲ ಎಂಬುದಾಗಿ ಹಲವು ಬಾರಿ ಶಿಕ್ಷಕರಿಗೆ ಹಾಗೂ ಸಂಸ್ಥೆಯ ಕಾರ್ಯದರ್ಶಿ ಗಮನಕ್ಕೆ ತಂದ್ರು ಈ ಹಿಂದೆ ಹಲವು ಬಾರಿ ಹೊಡೆದ ನಿರ್ದೇಶನಗಳು ಸಹ ಇವೆ ಆದರೆ ಮಾನವೀಯತೆ ಇಲ್ಲದೆ ಮನುಷ್ಯರಿಗೆ ಹಣ ಮುಖ್ಯ ಹೊರತು ಮನುಷ್ಯನ ಸಮಸ್ಯೆ ಮುಖ್ಯವಲ್ಲ ಎಂಬುದು ಉದಾಹರಣೆಗೆ ವಿಎಸ್ ಸಂಸ್ಥೆ ಎಂಬುದಾಗಿ ಹೇಳಬಹುದು ಫೀಸ್ ಕೇಳಿದ್ರೆ ಯಾರ್ಯಾರ ಬಳಿ ಫೋನ್ ಮಾಡಿಸ್ತೀಯಾ ಎಂದು ಮಂಗಳವಾರ ಶಾಲೆಯ ಕಾರ್ಯದರ್ಶಿ ಹಾಗೂ ಹಿಂದಿ ಶಿಕ್ಷಕ ವಿದ್ಯಾರ್ಥಿಗೆ ಮೈ ಮೇಲೆ ಬರೆ ಬಂದ ಹಾಗೆ ಹೊಡೆದಿದ್ದಾರೆ ಈ ಹಿಂದೆ ಪಾವಗಡದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಗೆ ಪಾವಗಡ ಮಾನವ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯವರು ತಾಲೂಕಿನ ಯಾವುದೇ ಖಾಸಗಿ ಶಾಲೆಯಲ್ಲಿ ಕೋವಿಡ್ನಿಂದ ಮೃತಪಟ್ಟ ಪೋಷಕರ ಮಕ್ಕಳು ಇದ್ದರೆ ಅವರ ಬಳಿ ಈ ಬಾರಿ ಯಾವುದೇ ಶಾಲೆಯ ಅಥವಾ ಟ್ಯೂಷನ್ ಫೀಸ್ ಕಟ್ಟಿಸಿಕೊಳ್ಳಬಾರದು ಎಂಬುದಾಗಿ ಮನವಿ ನೀಡಲಾಗಿತ್ತು ಆದರೆ ಇಲ್ಲಿಯವರೆಗೂ ತಾಲೂಕಿನ ಖಾಸಗಿ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರಿಗೆ ಆಗಲಿ ಸಂಸ್ಥೆ ಕಾರ್ಯದರ್ಶಿಗಳ ಗಮನಕ್ಕೆ ಸಹ ತರದೇ ನಿರ್ಲಕ್ಷ್ಯ ತೋರಿದ್ದಾರೆ ಇದರಿಂದ ಅದೆಷ್ಟು ಇಂತಹ ಸಮಸ್ಯೆಯಲ್ಲಿ ತೊಡಗಿರುವ ಮಕ್ಕಳು ಪಾಡು ಹೇಳುತ್ತಿರೋದು ತಾಲೂಕಿನ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಎಂಬುದಾಗಿ ಶಿಕ್ಷಣ ಇಲಾಖೆಯವರು ವಿದ್ಯಾರ್ಥಿ ಮೇಲೆ ಅಲ್ಲೆ ಮಾಡಿರುವ ಶಿಕ್ಷಕನಿಗೆ ಹಾಗೂ ಕಾರ್ಯದರ್ಶಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಎಂಬುದು ವಿದ್ಯಾರ್ಥಿ ಅಣ್ಣ ಹಾಗೂ ತಾಯಿ ಆರೋಪಿಸಿದ್ದಾರೆ ಬ್ಯಾಗ್ ಸೀರೋದಿಲ್ಲ ಅಮ್ಮನೇ ನೋಡ್ಕೋಬೇಕಲ್ವಾ ಮತ್ತೆ ನೀವು